ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಮಿಥುನ ರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ, ಜುಲೈ ತಿಂಗಳ ಫಲವನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಈಗಾಗಲೇ ಹಲವು ಮಹನೀಯರು ಈ ಚಾನಲ್ನ ವೀಕ್ಷಿಸಿ ಲೈಕ್ ಮಾಡಿದ್ರೆ, ಶೇರ್ ಮಾಡಿದ್ರೆ ಹಾಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನಷ್ಟು ಮಹನೀಯರು ಮಹಿಳೆಯರು ಇದನ್ನು ವೀಕ್ಷಿಸಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಸಹ ಈ ಚಾನಲ್ನ ವಿಚಾರ ತಿಳಿಸಿಕೊಳ್ಳಿ. ಜೊತೆಗೆ ಈ ಜ್ಯೋತಿಷ್ಯದ ವಿಚಾರ, ಧಾರ್ಮಿಕ ವಿಚಾರಗಳ ಪ್ರಸಾರದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ. ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹೆಚ್ಚಾಗಿ ಉತ್ತಮ ಫಲ ಇದೆ, ಆತಂಕ ಪಡುವಂಥದ್ದೇನಿಲ್ಲ. ಈಗಾಗಲೇ ನಿಮಗೆ ಸ್ವಲ್ಪ ಈ ಶನಿಯ ಕಾಟ ಸ್ವಲ್ಪ ಸ್ಟಾರ್ಟ್ ಆಗಲಿಕ್ಕಿದೆ, ಶನಿಯ ಒಂದು ಕಾಟ ಒಂದು ಆರಂಭ ಆಗಲಿಕ್ಕಿದೆ. ಯಾಕಂದರೆ ನಿಮಗೆ ಈ ಜುಲೈ 12ರ ಬಳಿಕ ಶನಿ ಮಹಾರಾಜರು ಮತ್ತೆ ಮಕರಕ್ಕೆ ವಾಪಸ್ ಬರ್ತಾರೆ. ಹಾಗಾಗಿ ನಿಮಗೆ ಒಂದು ಅಷ್ಟಮ ಶನಿಯ ಒಂದು ಪೀಡೆ ಆಗಲಿದೆ. ಜೊತೆಗೆ ಸ್ವಲ್ಪ ಈ ಕೇತುವಿನ ಬಾಧೆ ಅಲ್ಲದೆ ನಿಮಗೆ ಸ್ವಲ್ಪ ಈಗ ಶುಕ್ರ ಮತ್ತು ರವಿಯ ಬಲ ಸಹ ಅಷ್ಟು ಉತ್ತಮ ಆಗಿಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಗುರುಬಲವು ಸುಮಾರಾಗಿದೆ, ಅಂದರೆ ತೀರಾ ಏನು ಕೆಟ್ಟದನ್ನು ಅಂತ ಯೋಚನೆ ಮಾಡಬೇಕಾಗಿಲ್ಲ. ಗುರುಬಲವು ಸುಮಾರಾಗಿ ನಿಮಗೆ ಕಡಿಮೆಯೇ ಇದೆ. ಹಾಗಾಗಿ ಹಣಕಾಸು ಖರ್ಚೆಲ್ಲ ಹೆಚ್ಚಾಗುತ್ತೆ ನಿಮಗೆ, ಅದರಲ್ಲೂ ಜುಲೈ 12ರವರೆಗೆ ಸ್ವಲ್ಪ ಹಣಕಾಸು ಖರ್ಚುಗಳು ಹೆಚ್ಚಾಗುವಂಥದ್ದು. ದುಂದು ವೆಚ್ಚಗಳು ಅಥವಾ ನಿಮ್ಮದೇ ಒಂದು ಯಾವುದಾದ್ರೂ ನೀವು ದುಂದು ವೆಚ್ಚ ಮಾಡುವಂಥದ್ದು, ಯಾವುದಾದ್ರೂ ನಿಮಗೆ ಅಗತ್ಯ ಇಲ್ಲದ ಅವಶ್ಯಕಗಳ ಸಾಮಗ್ರಿಗಳಿಗೆ ನೀವು ಹಣ ತೊಡಗಿಸಿ ಅದರಲ್ಲಿ ನಷ್ಟ ಆಗುವಂಥದ್ದು, ಹಣಕಾಸು ಖರ್ಚು ಸ್ವಲ್ಪ ಹೆಚ್ಚಾಗುತ್ತದೆ. ಆಮೇಲೆ ಜುಲೈ 13ರ ಬಳಿಕ ಸ್ವಲ್ಪ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ, ಆವಾಗ ಲಾಭಗಳು ಆದಾಯಗಳು ಬರುತ್ತವೆ. ಜುಲೈ 12ನೇ ತಾರೀಕು ಸ್ವಲ್ಪ ಎಚ್ಚರವನ್ನು ಹಣಕಾಸು ವಿಚಾರವಾಗಿ ವಹಿಸಬೇಕಾಗತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಆಗುವ ಸಾಧ್ಯತೆ, ಯಾಕಂದರೆ ಅಲ್ಲಿ ಶನಿಯ ಒಂದು ಚಾಲನೆ ನಿಮಗೆ ಅಷ್ಟು ಪೂರ್ವಕವಾಗಿಲ್ಲ. ಅಷ್ಟಮ ಶನಿ ಆಗಿರೋದ್ರೆ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ದಿಢೀರಾಗಿ ಆರೋಗ್ಯ ಕುಸಿತ ಆಗುವಂಥದ್ದು ಅಥವಾ ಆಸ್ಪತ್ರೆಗಳ ಖರ್ಚು ಬರುವಂಥದ್ದು, ಔಷಧೋಪಚಾರಗಳ ಖರ್ಚು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಸಾಧ್ಯತೆ ಇರುತ್ತೆ. ಇನ್ನು ನಿಮಗೆ ಹಣಕಾಸು ವಿಚಾರ, ಖಂಡಿತ ಹಣಕಾಸು ಆದಾಯನೂ ಕೊರತೆ ಆಗುವುದಿಲ್ಲ. ಹಣಕಾಸು ಖರ್ಚು ನೀವೇ ನಿಮ್ಮಷ್ಟಕ್ಕೆ ನೀವು ಖರ್ಚು ಹೆಚ್ಚು ಮಾಡ್ತೀರ ಹೊರತು ಆದಾಯ ನಿರಂತರವಾಗಿ ಆದಾಯದಲ್ಲಿ ಏನೂ ಕೊರತೆಗಳು ಬರೋದಿಲ್ಲ. ಶುಕ್ರನ ಅನುಗ್ರಹ ಎಲ್ಲ ಒಳ್ಳೆಯದೇ ಇದೆ ನಿಮಗೆ, ಹಾಗಾಗಿ ಅನುಗ್ರಹದಿಂದ ಹಣಕಾಸು ಉತ್ತಮ ಹರಿವು ಇರುತ್ತೆ. ಜೊತೆಗೆ ಯಾರಾದರೂ ಒಂದು ಉದ್ಯಮ ಮಾಡಬೇಕಾದ್ರೆ, ಗೃಹ ಉದ್ಯಮ ಅಥವಾ ಯಾರಾದರೂ ಮನೆಯಲ್ಲಿ ಹೆಣ್ಣು ಗೃಹಿಣಿಯರು ಹೋಮ್ ಇಂಡಸ್ಟ್ರಿ ಎಲ್ಲ ಮಾಡಲಿಕ್ಕೆ ಈಗ ಉತ್ತಮ ಕಾಲ ಇದೆ. ಯಾಕಂದರೆ ಇಲ್ಲಿ ಮಹಾಲಕ್ಷ್ಮಿ ಯೋಗ ಬರಲಿದೆ ಈ ತಿಂಗಳಲ್ಲಿ. ನಿಮಗೆ ಮಹಾಲಕ್ಷ್ಮಿ ಯೋಗ, ಗಜಕೇಶ್ವರ ಯೋಗದಿಂದ ಸ್ವಲ್ಪ ಈ ಹಣಕಾಸಿನ ಯಾವುದಾದ್ರೂ ಯೋಜನೆಗಳಿಗೆ ಅಥವಾ ಯಾವುದಾದ್ರೂ ತೊಡಗಿಸಿಕೊಳ್ಳಿಕ್ಕೆ ಅಥವಾ ಯಾವುದೋ ಉದ್ದಿಮೆ ಮನೆಯಲ್ಲೇ ಮಾಡುವಂಥ ಯಾವುದೋ ಪದಾರ್ಥಗಳನ್ನು ಸಿದ್ಧ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಕೈಗಾರಿಕೆಗಳನ್ನು ವ್ಯಾಪಾರವನ್ನು ಉದ್ಯಮ ಮಾಡಬೇಕು ಮಿಥುನ ರಾಶಿಯವರು ಈ ತಿಂಗಳನ್ನು ನೀವು ಬಳಸ್ಕೊಳ್ಬೋದು. ಯಾಕಂದರೆ ಕೆಲವರು ಆಷಾಢ ನಿಷೇಧ ಅಂತ ಹೇಳ್ತಾರೆ, ಆದರೆ ಆಷಾಢದಲ್ಲಿ ಎಲ್ಲವೂ ನಿಷೇಧ ಅಂತಿರಲ್ಲ. ಮದುವೆಯಾದ ವಿಚಾರಕ್ಕೆ ಮದುವೆ ಮುಂಜಿಗಳೆಲ್ಲ ಆಗೋದಿಲ್ಲ. ಉಳಿದ ವಿಚಾರಕ್ಕೆ ನೀವೇನಾದರೂ ಕಾರ್ಯಾರಂಭ ಎಲ್ಲ ಸಣ್ಣಪುಟ್ಟದ್ದು ನಿಮ್ಮ ಮನೆ ಗೃಹೋದ್ಯಮ ಇತ್ಯಾದಿ ಎಲ್ಲ ಮಾಡ್ಕೋಬೋದು. ಜೊತೆಗೆ ನಿಮಗೆ ಈ ಸಂಬಂಧಿಗಳಿಂದ ಅಥವಾ ಈ ಸಹೋದರರಿಂದ ಆಸ್ತಿಪಾಸ್ತಿ ಲಾಭಗಳಂತ ಅಥವಾ ಕೌಟುಂಬಿಕ ಕಲಹಗಳು ಈಗ ಪರಿಹಾರವಾಗಿ ಅದರಲ್ಲಿ ಆಸ್ತಿಪಾಸ್ತಿ ಲಾಭ ಆಗುವಂಥದ್ದು, ಯಾವ ಬಹಳ ಕಾಲದಿಂದ ಸಹೋದರರ ಮಧ್ಯೆ ಇದ್ದ ವೈಮನಸ್ಸುಗಳಿಗೆ ತಿಳಿಯಾಗಿ ನಿಮ್ಮೊಳಗನೆ ಸೌಹಾರ್ದದಿಂದ ಮಾತುಕತೆ ಮೂಲಕ ಈ ಆಸ್ತಿ ವಿವಾದಗಳು ಬಗೆಹರಿಯುವಂಥದ್ದು ಮಿಥುನ ರಾಶಿಯವರಿಗೆ ಸಾಧ್ಯತೆ ಇರುತ್ತೆ. ಅಲ್ಲದೆ ನೀವು ವಿದ್ಯಾರ್ಥಿಗಳಿಗೆ ಸಹ ಏನು ಆತಂಕ ಪಡುವುದಿಲ್ಲ, ವಿದ್ಯಾರ್ಥಿಗಳಿಗೆ ಉತ್ತಮವಾದ ಈ ಫಲಿತಾಂಶ ಎಲ್ಲ ಬರುತ್ತೆ, ಅಪೇಕ್ಷೆ ಪಟ್ಟಂತಹ ಸೀಟೆಲ್ಲ ದೊರಲಿಕ್ಕೆ ಏನು ಆತಂಕಗಳು ಏನು ಆಗುವುದಿಲ್ಲ. ನೀವು ಹೆಚ್ಚಾಗಿ ಗಣೇಶನ ಸ್ತುತಿ ಮಾಡುವಂಥದ್ದು ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ವಿಷ್ಣು, ಕೃಷ್ಣ, ರಾಮ ಇತ್ಯಾದಿ ಅಂತ ಒಂದು ಶಕ್ತಿಗಳ ಒಂದು ಸ್ತುತಿಗಳನ್ನು ಮಾಡುವಂಥದ್ದು, ಜೊತೆಗೆ ಈ ಮಹಾಲಕ್ಷ್ಮಿ ಯಾವುದಾದ್ರೂ ಶ್ಲೋಕ ಸ್ತೋತ್ರಗಳನ್ನು, ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರಗಳನ್ನು ಓದುವಂಥದ್ದು, ಬುಧವಾರ ಮತ್ತು ಶುಕ್ರವಾರದಂದು ಸ್ವಲ್ಪ ವಿಷ್ಣುವಿನ ಮತ್ತು ದೇವಿಯ ಆರಾಧನೆಗಳನ್ನು ಮಾಡುವಂಥದ್ದು ನಿಮಗೆ ಲಕ್ಷ್ಮಿ ಅನುಗ್ರಹ ಕಟಾಕ್ಷ ಚೆನ್ನಾಗಿರುತ್ತೆ. ಇನ್ನು ಮಿಥುನ ರಾಶಿ ವ್ಯಾಪಾರಿ ಉದ್ಯಮಿಗಳಿಗೆ ಸಹ ಆತಂಕ ಪಡುವಂಥದ್ದಿಲ್ಲ, ನಿಮ್ಮ ಎಲ್ಲ ವ್ಯವಹಾರಗಳು ಈಗ ನೆರವಾಗಿ ಚೆನ್ನಾಗಿ ನಡೆಯುತ್ತೆ. ಕೃಷಿಕರಿಗೂ ಮಿಥುನ ರಾಶಿ ಕೃಷಿಕರಿಗೂ ಉತ್ತಮ ಇದೆ, ಗೃಹಿಣಿಯರಿಗೂ ಉತ್ತಮ ಇದೆ. ಹಾಗಾಗಿ ವಿಶೇಷ ಆತಂಕ ಪಡೋದೇನಿಲ್ಲ. ಕೆಲವೊಮ್ಮೆ ಸಣ್ಣ ಪುಟ್ಟ ಶತ್ರು ಪೀಡೆಗಳು ಮತ್ತು ಕೆಲವೊಮ್ಮೆ ಅನಾರೋಗ್ಯಗಳು ಶನಿಯ ಒಂದು ಪೀಡೆಯಿಂದ, ಶನಿಯ ಪೀಡೆಯಿಂದ ಈ ಅನಾರೋಗ್ಯ ಆಗಲಿ ಹೇಳಿದ್ರೆ ನಿಮಗೆ ಈಗ ಜುಲೈ 12ರ ಬಳಿಕ ಅಷ್ಟಮ ಶನಿಯಾಗಿ ಪರಿವರ್ತನೆ ಆಗೋದ್ರಿಂದ ಅದರಲ್ಲಿ ಆರೋಗ್ಯದ ವಿಚಾರ, ಗಂಟು ನೋವು, ಜಾಯಿಂಟ್ ಪೇನ್ ಅಂತ ಹೇಳ್ತಿಲ್ಲ, ಹಾಗಾಗಿ ಜಾಯಿಂಟ್ ಪೇನ್, ಬ್ಯಾಕ್ ಪೇನ್ ಇತ್ಯಾದಿ ಬರುವಂಥದ್ದು, ಅಲ್ಲದೆ ವಾಹನಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಸಣ್ಣ ಪುಟ್ಟ ಅವಘಡಗಳು ಸಂಭವಿಸುವ ಸಾಧ್ಯತೆಗಳಿರುತ್ತೆ, ಅವಾಗೆಲ್ಲ ಎಚ್ಚರವಾಗಿರಬೇಕು. ಅಲ್ಲದೆ ಶನಿ ಪೀಡೆ ನಿವಾರಣೆಗೆ ಆಂಜನೇಯ ಸ್ವಾಮಿಯ ಶ್ಲೋಕ, ಹನುಮಾನ್ ಚಾಲೀಸ ಅಥವಾ ಆಂಜನೇಯನ ಯಾವುದಾದ್ರೂ ಶ್ಲೋಕಗಳನ್ನು ಪಠನೆ ಮಾಡೋದು ಇವೆಲ್ಲ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಉತ್ತಮ ಫಲ ಆಗುತ್ತೆ. ಜುಲೈ ತಿಂಗಳು ನಿಮಗೆಲ್ಲರೂ ಶುಭದಾಯಕವಾಗಲಿ. ಈ ಚಾನಲ್ ನಿರಂತರ ಪ್ರೋತ್ಸಾಹಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಲ್ಲದೆ ಯಾವುದಾದ್ರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿದ್ರು ಅದರ ಮುಂದೆ ಬಂದಾಗ ಅದನ್ನು ಉತ್ತರಿಸುತ್ತೇನೆ. ಶುಭವಾಗಲಿ, ಧನ್ಯವಾದಗಳು.